ಈಗ ಟೂ ಎ ಬಗ್ಗೆ ಅವ್ರ ಹೋರಾಟವನ್ನು ಮಾಡೋದ್ರ ಸಲುವಾಗಿ ನಮಗೆ ಟು ಡಿ ಬೇಕಾಗಿಲ್ಲ ನಮಗೆ ಟು ಎ ಬೇಕು ಅನ್ನೋವಂಥದ್ರ ಬಗ್ಗೆ ಮಾತಾಡ್ತಾರೆ ಟು ಎ ಅಂದ್ರೇನು ಟು ಡಿ ಅಂದ್ರೇನು ಅದರ ಬಗ್ಗೆ ನಾವು ಹೇಳಬೇಕಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅವತ್ತು ನಾನು ಕೈಗಾರಿಕಾ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ಟು ಎ ಬೇಕು ಅನ್ನುವಂಥ ಮನವಿಯನ್ನು ಹಿಂದೆ ಕೊಟ್ಟಿದ್ದೀವಿ ಇದು ಹೋರಾಟ ಇರುವಂಥದ್ದು ಇದು ನಾಲ್ಕು ದಶಕಗಳ ಕಾಲದಿಂದಲೂ ಸಹಿತ ಹೋರಾಟ ನಡೀತದೆ ಇವತ್ತು ನಿನ್ನಿದಲ್ಲ ಇವತ್ತು ನಿನ್ನೆ ಕಿಸಿ ನಾನೇ ಮಾಡಿಸ್ಕೊಟ್ಟೆ ಅನ್ನುವಂಥದ್ದಲ್ಲ ಅಂಥದ್ದಲ್ಲ ಅವಾಗ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ನೇಮಕ ಮಾಡಿದರು ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾನು ಬಸವರಾಜ ಬೊಮ್ಮಯ್ಯವರು ಸಿ ಎಮ್ ಉದಾಸಿಯವರು ಮತ್ತು ಅವರು ನಾರಾಯಣಸ್ವಾಮಿ ಅವತ್ತಿನ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು ಇವು ನಾಲ್ಕು ಮಂದಿಯಲ್ಲಿ ನಾವು ಮೀಟಿಂಗ್ ಮಾಡಿ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಕನ್ಕ್ಲೂಷನ್ ಮಾಡಿಕೊಂಡು ಟೂ ಎ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದೀವಿ ಆ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಈ ವೀರಸೇವ ಲಿಂಗಾಯ ಸಮಾಜದಲ್ಲಿ ಕೆಲವೊಂದು ಒಳಪಂಗಡಗಳು ಮತ್ತು ಪಂಚಮಸಾಲಿ ಯಾವುದೇ ಜಾತಿ ಕಾಲಮದಲ್ಲಿ ಇರಲಿಲ್ಲ ತಾವು ನೋಡ್ ತಾವು ಗಮನಿಸಬೇಕು ಇಡೀ ಈ ಸಮಾಜ ಯಾವುದೇ ಜಾತಿ ಕಾಲಮ್ದಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಇದನ್ನು ಬ್ಯಾಕ್ವರ್ಡ್ ಕಮಿಟಿದಲ್ಲಿ ಸೇರಿಸಿರುವಂಥದ್ದೇ ಸನ್ಮಾನ್ಯ ಯಡಿಯೂರಪ್ಪನವರು ಅವಾಗ ತ್ರೀ ಬಿದಲ್ಲಿ ಸೇರಿಸಿದರು ಟು ಎದಲ್ಲಿನೇ ರೆಕಮೆಂಡ್ ಮಾಡಿರುವಂಥದ್ದು ಸುಪ್ರೀಂ ಕೋರ್ಟದಲ್ಲಿ ಒಬ್ಬರು ಅದಕ್ಕೆ ಸ್ಟೇನು ತಂದಿದ್ದರಿಂದ ಅವತ್ತು ಟು ಎ ಆಗುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ತಪ್ಪಿತು ಅದು ತ್ರೀ ಬಿದಲ್ಲಿ ಉಳಿತು ಪ್ರಯತ್ನ ಮಾಡಿರುವಂಥದ್ದು ಯಡಿಯೂರಪ್ಪನವ್ರ ಕಾಲದಿಂದ ಆದರೆ ಇವತ್ತು ಮತ್ತೆ ಅದನ್ನು ಹೋರಾಟ ಮಾಡಿ ಇದನ್ನೇ ಮುಂದುವರೆದಾಗ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಮ್ಮ ಸರ್ಕಾರ ಇರಲಿಲ್ಲ ಅವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇತ್ತು ಇದು ಹೋರಾಟ ಇದೇ ರೀತಿಯಾಗಿ ಮುಂದೆ ಬರೆದಿತ್ತು ಮುಂದೆ ಬರೆದಿರುವಂಥ ಸಂದರ್ಭದಲ್ಲಿ ಕಾಂತರಾಜ್ ಅನ್ನುವಂಥವರು ಈ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅವರೊಂದು ರಿಪೋರ್ಟ್ ಕೊಡ್ತಾರೆ ಇದು ಟೂ ಎಯರ್ ಸೇರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಇದನ್ನು ಇರುವಂಥದ್ದನ್ನು ಆ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಎರಡು ಸಾವಿರದ ಹದಿನಾರಲ್ಲಿ ಯಾರು ಇನ್ನೊಬ್ಬರು ನಮ್ಮ ಸಮಾಜದವ್ರೇ ಮಾತಾಡ್ತಾರೆ ಇಲ್ಲ ನಾವು ಈ ಎ ಕೊಡದೆ ಇದ್ದರೆ ನಾವು ಬಾರ್ಕೋಲ್ ಚಳವಳಿ ಮಾಡ್ತೀವಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ತೀವಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅನ್ನೋಂಥದ್ದನ್ನು ಅದಕ್ಕೆ ಮನೆ ನಾಲ್ಕು ಅಡಿ ನಡುವಿದ್ದಾಗ ತಾಯಿಯನ್ನೇ ಮಾಡಿದರು ತಂದೆಯನ್ನೇ ಮಾಡಿದರು ನಾವು ಮೊದಲು ಅಟ್ಟ ಒಳಗೆ ಮಾತಾಡ್ತಿದ್ವಿ ಹೊರಗಟ್ಟ ಮಾತಾಡ್ತಿರಲಿಲ್ಲ ಅನ್ನುವಂಥದ್ದನ್ನು ಏನು ಈ ಲೂಸ್ಟ್ ಹಾಕ್ಸೋದಿಲ್ಲ ಅದ್ರ ಬಿಡಬೇಕು ಯಾಕೆ ನಾನು ಇದೇ ಇದ್ದೀನಿ ಇದೇ ಕೃಷ್ಣಾ ನದಿ ನೀರು ಕುಡಿತೀವಿ ಇದೇ ಗಾಳಿ ಮಾಡ್ತೀವಿ ಇಲ್ಲೇ ಎಲ್ಲರ ಜೋಡಿ ಸಂಬಂಧ ಇದ್ದೀವಿ ನಿಮ್ಗೆ ಗೊತ್ತಿರುವಂಥ ಭಾಷೆ ನಿಮ್ಗೆ ಗೊತ್ತಿರುವಂಥ ಶಬ್ದಗಳು ಅದಕ್ಕಿಂತ ಹೆಚ್ಚು ನಮಗೂ ಗೊತ್ತಿದೆ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ